ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ನಾನು ರುದ್ರಪ್ಪ ಜುಲ್ಪೆ ಅಂತ ಸುಮಾರು ನಾಲ್ಕು ವರ್ಷಗಳಿಂದ ನಾನು ಹಾಡ್ಯನ್ ಫಾರ್ಮನ್ನು ಮಾಡಿದ್ದೀನಿ ಅದು ಒಂದು ಸ್ಟಾಲ್ ಫೀಡಿಂಗ್ ಸಿಸ್ಟಮ್ ಅಂತ ಹೇಳ್ತಾರಲ್ಲ ಆ ಒಂದು ಪದ್ಧತಿಯಲ್ಲಿ ಸುಮಾರು ಒಂದು ನೂರು ಆಡು ಅಥವಾ ನೂರು ಕುರಿಗಳ ಸಾಮರ್ಥ್ಯದ ಒಂದು ಸ್ಟಾಲ್ ಫೀಡನ್ನು ಮಾಡಿದ್ದೀನಿ ಈಗ ಮಾಡಿದಾಗ ಇದರ ಮೇವಿನ ವಿಚಾರವಾಗಿ ಬಂತು ಆಗ ನನಗೆ ಆಲೋಚನೆ ಸುಮಾರು ನಾವು ನೇಪೇರ್ ಹುಲ್ಲನ್ನು ಹಾಕ್ತಾಯಿದ್ದೀವಿ ಮುಂಚೆ ಕೆಲವೊಬ್ಬ ವಿಜ್ಞಾನಿಗಳ ಪರಿಚಯ ಆದ ಕೂಡಲೇ ಯೂನಿವರ್ಸಿಟಿಯ ವಿಜ್ಞಾನಿಗಳ ಪರಿಚಯ ಆದ ಕೂಡಲೇ ಇಲ್ಲ ನೀವು ಕುದುರೆ ಮೆಂತೆ ಕುದುರೆ ಮಸಾಲೆಯನ್ನು ಯಾಕೆ ನೀವು ಹಾಕಬಾರ್ದು ಅಂದಾಗ ನಾವು ಅದನ್ನು ಬೀಜವನ್ನು ತಂದು ಇವತ್ತು ಹಾಕಿದ್ದೀವಿ ಅದು ಇಷ್ಟೊಂದು ಅದ್ಭುತವಾಗಿ ಬಂದಿದೆ ಒಮ್ಮೆ ಏನು ಹಾಕಿಬಿಟ್ಟಿದ್ದೀವಿ ನಾಲ್ಕು ವರ್ಷದಿಂದ ಇವತ್ತು ಅದನ್ನು ನಾವು ಆ ಕಡೆ ಏನು ಇಲ್ಲ ಮತ್ತೆ ಹೊಡಮಳೆ ಯಾಕಂತಂದ್ರೆ ಅಂಥ ಒಂದು ಅದ್ಭುತವಾದ ಬೆಳೆಗಳನ್ನ ಅದರಲ್ಲಿ ಬರ್ತಾಯಿದೆ ಅದು ಹೇಗೆ ಬರ್ತಾಯಿದೆ ಅಂದರೆ ಸುಮಾರು ನಲವತ್ತೈದು ದಿವ್ಸಕ್ಕೆ ಒಂದೊಂದು ಕಟಾ ಮಾಡ್ತಾಯಿದ್ವಿ ನಾವು ಮತ್ತು ಡೈಲಿ ಸುಮಾರು ಒಂದು ಕ್ವಿಂಟಲ್ವರೆಗೂ ಕಟಾ ಮಾಡಿದ್ರು ಒಂದು ಒಂದು ಎಕರೆ ನಾವು ಅದನ್ನು ನಾಟಿ ಮಾಡಿದ್ವಿ ನಮ್ಮ ಒಂದು ನೂರು ಆಡು ಕುರಿಗಳಿಗೆ ಮತ್ತು ಇವತ್ತು ನಮ್ಮಲ್ಲಿ ಒಂದು ಹತ್ತು ಹದಿನೈದು ಆಕಳ ಎಮ್ಮೆಗಳಿವೆ ಅವಕ್ಕೂ ಕೂಡ ಇದು ಭಾಳಷ್ಟು ನಮ್ಗೆ ಆಗ್ತಾ ಆಗ್ತಾಯಿದೆ ಹೀಗಾಗಿ ಒಟ್ಟಾರೆ ಇದು ಇದ್ರದ್ದು ವಿಶೇಷ ಏನಪ್ಪ ಅಂತಂತಂದರೆ ಈ ಕುದುರೆ ಮೆಂತೆ ಕುದುರೆ ಮಸಾಲೆ ಅದು ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಭಾಳ ಒಂದು ನೈಟ್ರೋಜನ್ ಇದೆ ಇದು ಮತ್ತು ನ್ಯೂಟ್ರಿಷನ್ ಫುಡ್ ಇದೆ ಇದ್ರ ಸಾರಜನಕ ನೈ ನೈಟ್ರೋಜನ್ ಅಂದರೆ ಇದು ಸಾರಜನಕ ಭಯಂಕರ ಸಾರ್ಜನಕ ಹೊಂದಿದೆ ಯಾವ ಅಂತಂದ್ರೆ ಇವತ್ತು ಸೂಬಾಬುಲ್ ಏನಿದೆ ಮತ್ತು ನುಗ್ಗಿಯಲ್ಲಿ ನುಗ್ಗಿನೂ ಮಾಡಿದ್ದೀವಿ ನಾವು ಇದನ್ನು ಅಂತ ಒಂದು ಗುಣಧರ್ಮನೂ ಇದರಲ್ಲಿದೆ ಹೀಗಾಗಿ ಇದಕ್ಕೆ ಭಾಳಷ್ಟು ಈ ಒಂದು ಹುಲ್ಲನ್ನು ಇವತ್ತು ಆಡಾಗಲಿ ಕುರಿ ಆಗಲಿ ಇವತ್ತು ಆಕಳಾಗಲಿ ಎಮ್ಮೆ ಆಗಲಿ ಇದನ್ನು ಅಪೇಕ್ಷೆ ಪಡ್ತಾವೆ ಈ ಒಂದು ಹುಲ್ಲನ್ನು ಅಂಥ ಒಂದು ಮತ್ತು ಸ್ವಾದಿಷ್ಟ ಹುಲ್ಲನೂ ಇದೆ ಅದು ಮತ್ತು ಇದ್ರದ್ದು ಮೇಂಟೈನ್ ಜೀರೋ ಇದೆ ಯಾಕಂತಂದ್ರೆ ಒಮ್ಮೆ ನಾವು ನಾಲ್ಕು ವರ್ಷದಿಂದ ಹಾಕಿಬಿಟ್ಟಿದ್ವಿ ನಾವು ಮರಳಿ ಆದ ಕಡೆ ಏನೂ ಮಾಡಿಲ್ಲ ಬರೀ ನೀರಷ್ಟು ಮಾತ್ರ ಕೊಡ್ತಾಯಿದ್ದೀವಿ ಯಾವುದೇ ರಾಸಾಯನಿಕ ಗೊಬ್ಬರನ ಹಾಕಿಲ್ಲ ಮತ್ತು ಯಾವುದೇ ಸ್ಪ್ರೇನೂ ಮಾಡಿಲ್ಲ ಇದಕ್ಕೆ ಯಾವುದೇ ಸೀರ ಏನ ಅದು ಬರ್ತಾ ಇಲ್ಲ ಇವಾಗ ಸೂಪ್ ಒಬ್ಬಿಗೆ ಹೇಗೆ ಬರ್ತಾ ಇದೆ ಇದಕ್ಕೆ ಅದು ಯಾವುದೂ ಬರಲ್ಲ ಇದಕ್ಕೆ ಹೀಗಾಗಿ ಇದು ಸ್ವಲ್ಪ ಜಾಗದಾಗ ನಾವು ಸುಮಾರು ಒಂದು ನೂರು ಆಡು ಮತ್ತು ಕುರಿಗಳನ್ನ ಮೇಂಟೈನ್ ಮಾಡಬೇಕಾದ್ರೆ ಇಂಥ ಒಂದು ಹುಲ್ಲನ್ನು ರೈತರು ಹಾಕಬೇಕು ಮತ್ತು ಇದು ಭಾಳಷ್ಟು ಪೋಷಕಾಂಶಗಳನ್ನ ಹೊಂದಿದೆ ಹೀಗಾಗಿ ಅವುಗಳಿಗೆ ನಾವು ಈ ಆಹಾರದ ಮೂಲಕ ಆ ಒಂದು ಆಡು ಮತ್ತು ಕುರಿಗಳಿಗೆ ನಾವು ಪೋಷಕ ಕೊಟ್ಟಂಗೆ ಆಗ್ತದೆ ಅದ್ರ ಜೊತೆಗೆ ನಾವು ಇನ್ನೂ ಏನು ಮಾಡಿದೀನಂದರೆ ಈ ಒಂದು ಪ್ಲಾಟ್ನಲ್ಲಿ ನುಗ್ಗೆ ಮಾಡಿದ್ದೀನಿ ಹತ್ತಡಿಯೊಂದೊಂದು ಮತ್ತು ಹತ್ತಡಿಗೆ ಒಂದೊಂದು ಮ ರೇಷ್ಮೆ ಇದೆ ಹೀಗಾಗಿ ಆ ರೇಷ್ಮೆ ಹುಲ್ಲು ನುಗ್ಗೆ ತಪ್ಲ ಮತ್ತು ಈ ಹೆಡ್ಲು ಸರ್ನು ಮತ್ತು ಈ ನಮ್ಮ ನೇಪಿಯರ್ ಹುಲ್ಲು ಇವೆಲ್ಲವೂ ಒಟ್ಟಾರೆಯಾಗಿ ನಮ್ಮ ಏನಾದರೂ ಒಂದು ಕುದುರೆ ಈ ಆಡಿನ ಫಾರ್ಮಿಗೆ ಭಾಳಷ್ಟು ಮತ್ತು ಈ ಹುಲ್ಲಿನ ಒಂದು ಲಭ್ಯತೆ ಆಗಿದೆ ಅಂತೇಳಿ ಹೇಳ್ಬೋದು ಹೀಗಾಗಿ ನಾವು ಹೊರಗಡೆಯಿಂದ ಕೊಂಡು ತರುವಂಥ ಒಂದು ಪ್ರಮೇಯನೇ ಬರ್ತಾಯಿಲ್ಲ ಇವತ್ತು ಹೀಗಾಗಿ ಮತ್ತು ಹೊರಗಡೆ ನಾವು ತರೋದ್ರಿಂದ ಅದು ಆರ್ಥಿಕ ಒಂದಷ್ಟು ನಷ್ಟವೂ ಆಗ್ತದೆ ಅದಕ್ಕಾಗಿ ನಾವು ಒಟ್ಟಾರೆ ನಮ್ಮಲ್ಲೇ ಬೆಳೆದದ್ದು ನಾವೇ ಮತ್ತು ಚಲೋ ಅನ್ ಫುಡ್ ನಾವು ಹಾಕಿದ್ವು ನಮ್ಮ ಆತ್ಮತೃಪ್ತಿ ಇರ್ತದೆ ಯಾಕಂತಂದರೆ ಈ ಕೆಳ ಈಗ ಹೊರಗಡೆ ಕೆಲವೊಂದು ಮತ್ತೆ ಅವು ಮಿಶ್ರಣ ಆಗಿರೋ ಚಾನ್ಸಸ್ ಇರ್ತದೆ ಯಾವ್ದರಿಂದ ಹಣನೇ ಹೆಚ್ಚು ಹೋಗ್ತದೆ ಇವತ್ತು ಯಾವತ್ತು